ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮಾಯಾ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನನ್ನ ಮಾರ್ನಿಂಗ್ ರೊಟೀನನ್ನು ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 12:30 ಏನೇನೆಲ್ಲ ಕೆಲಸಗಳನ್ನು ಯಾವ ರೀತಿಯಾಗಿ ಮಾಡ್ಕೋತೀನಿ ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಗುತ್ತೆ ಅಂತಂದ್ಕೊಳ್ಳೋದಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮತ್ತಷ್ಟು ಹೊಸ ವಿಡಿಯೋಗಳನ್ನು ನೀವು ನೋಡಬೇಕು ಅಂದ್ಕೊಳ್ಳೋದಾದರೆ ಮಾಯಾ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲೇ ಕಾಣುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಎದ್ದು ಹೊರಗಡೆ ಬಂದೆ, ತುಂಬಾ ಕತ್ಲೆ ಇತ್ತು, ಸರಿ ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾ ಇದ್ದೀನಿ. ತುಂಬಾ ಕತ್ಲೆ ಇದೆ, ಎದ್ದ ತಕ್ಷಣವೇ ಮೊದಲು ನಾನು ಬ್ರಷ್ ಮಾಡಿ ಮುಖ ತೊಳ್ಕೊಂಬಿಡ್ತೀನಿ. ನಂತರ ನಾನಿಲ್ಲಿ ಧನಿಯಾ, ಜೀರಿಗೆ ಮತ್ತು ಸ್ವಲ್ಪ ಮೆಂತೆ ಹಾಕಿಬಿಟ್ಟು ನೀರನ್ನು ಕುದಿಸಿ ಒಂದು ಗ್ಲಾಸ್ ಆಗೋಷ್ಟು ಈ ಒಂದು ಧನಿಯಾ, ಮೆಂತೆ ಮತ್ತು ಜೀರಿಗೆ ನೀರನ್ನು ನಾನಿಲ್ಲಿ ಕುಡಿತೀನಿ. ಇದ್ರ ಜೊತೆಗೆ ನೀವು ಸೋಂಪು ಕೂಡ ಸೇರಿಸ್ಕೋಬೋದು, ಜೊತೆಗೆ ಅಜ್ವಾಯಿನ್ ಕೂಡ ಸೇರಿಸ್ಕೋಬೋದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಒಂದು ಗ್ಲಾಸ್ ಆಗೋಷ್ಟು ಈ ಒಂದು ನೀರನ್ನು ನಾನು ಬಿಸಿ ಬಿಸಿ ಇರೋ ಆಗಲೇ ಕುಡಿದ್ಬಿಡ್ತೀನಿ. ನಂತರ ಇವತ್ತು ತಿಂಡಿಗೆ ನಾನಿಲ್ಲಿ ರೊಟ್ಟಿ ಮತ್ತು ಬದನೆಕಾಯಿ ಕಾಳುಗಳನ್ನು ಸೇರಿಸಿ ಪಲ್ಯ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ರಾತ್ರಿನೇ ಬಟಾಣಿ ಮತ್ತು ಕಡಲೆಕಾಳನ್ನು ನೆನೆಸಿಟ್ಕೊಂಡಿದ್ದೆ, ತುಂಬಾ ಚೆನ್ನಾಗಿ ನೆನೆದುಕೊಂಡಿದ್ದೆ. ಇನ್ನು ಪಲ್ಯ ಮಾಡಲಿಕ್ಕೆ ಏನೇನು ಬೇಕೋ ಎಲ್ಲನೂ ಫ್ರಿಜ್ಜಿಂದ ತೆಗೆದ್ಬಿಟ್ಟು ಮೊದಲೇ ಹೊರಗಡೆ ಇಟ್ಕೊಂಡಿದ್ದೀನಿ. ಬದನೆಕಾಯಿ ಮತ್ತು ಕರಿಬೇವು, ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಮತ್ತು ಹಸಿ ತೆಂಗಿನಕಾಯಿ ಎಲ್ಲನೂ ತೆಗೆದು ಹೊರಗಡೆ ಇಟ್ಟಿದ್ದೀನಿ. ನಂತರ ಒಗ್ಗರಣೆ ಹಾಕ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಒಂದು ಈರುಳ್ಳಿ, ದಪ್ಪನಾಗಿರುವಂಥ ಈರುಳ್ಳಿನ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ. ನಂತರ ಒಂದು ಟೊಮೊಟೊ ಕೂಡ ನಾನಿಲ್ಲಿ ಹೆಚ್ಚಿ ರೆಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ನಾವು ಬೆಳಗ್ಗೆ ಏನು ತಿಂಡಿ ಮಾಡ್ಕೊಳ್ಬೇಕು, ಸಾಂಬಾರು ಮಾಡ್ಕೋಬೇಕು ಅಂತೇಳಿ ರಾತ್ರಿನೇ ನಾವು ಯೋಚನೆ ಮಾಡಿ ಅದಕ್ಕೆ ಏನು ಬೇಕೋ ರೆಡಿ ಮಾಡಿ ಇಟ್ಕೊಬಿಟ್ರೆ ಬೆಳಗ್ಗೆ ಅಷ್ಟು ನಮಗೆ ಟೈಮ್ ಹಿಡಿಯೋದಿಲ್ಲ, ಫಟಾಫಟ್ ಅಂತೇಳಿ ಅಡುಗೆ ತಿಂಡಿ ಎರಡೂ ರೆಡಿಯಾಗಿ ಹೋಗುತ್ತೆ. ನೋಡಿ, ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಂತರ ಈ ಕಡೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡು ಸಾಸಿವೆ, ಜೀರಿಗೆ ಹಾಕಿ, ಕರಿಬೇವು ಹಾಕಿ ಹೆಚ್ಚಿಟ್ಕೊಂಡಿರುವಂಥ ಈ ಒಂದು ಈರುಳ್ಳಿ ಮತ್ತು ಟೊಮೊಟೊ ಹಾಕ್ಬಿಟ್ಟು ಬಾಡಿಸ್ಕೋತಾ ಇದ್ದೀನಿ. ಒಂದು 5 ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು. ಅದಾದ ನಂತರ ನೆನೆಸಿಟ್ಟಿರುವಂಥ ಕಾಳುಗಳನ್ನು ಒಮ್ಮೆ ಕ್ಲೀನಾಗಿ ತೊಳೆದ್ಬಿಟ್ಟು ನಂತರ ನೀರನ್ನು ತೆಗೆದ್ಬಿಟ್ಟು ಕಾಳನ್ನು ಸೇರಿಸ್ಕೋಬೇಕು. ಕಾಳು ಹಾಕಾದ್ಮೇಲೆ ನಾನು ಒಂದು 5 ನಿಮಿಷ ಅದನ್ನು ಹಾಗೆ ಬೇಯಿಸ್ಕೋತಾ ಇದ್ದೀನಿ. ನಂತರ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಬಿಟ್ಟು ಒಂದು 7-8 ನಿಮಿಷಗಳವರೆಗೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಯಾಕಂದರೆ ಬದನೆಕಾಯಿ ತುಂಬ ಬೇಗ ಬೆಂದುಬಿಡತ್ತೆ, ಅದಕ್ಕೋಸ್ಕರ ಮೊದಲು ಕಾಳುಗಳನ್ನು ಬೇಯಿಸ್ಕೊಳ್ಬೇಕು. ನಾನಿಲ್ಲಿ ಬದನೆಕಾಯಿ ಕೂಡ ಹೆಚ್ಚಿ ರೆಡಿ ಮಾಡ್ಕೋತಾ ಇದ್ದೀನಿ. ನಂತರ ಮಸಾಲೆನ ರುಬ್ಕೊಳ್ಬೇಕು, ಅದಕ್ಕೋಸ್ಕರ ನಾನಿಲ್ಲಿ ಒಂದಷ್ಟು ತೆಂಗಿನಕಾಯಿಯನ್ನು ಮೊದಲೇ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಹಸಿ ತೆಂಗಿನಕಾಯಿ ಹಾಕೋತಾ ಇದ್ದೀನಿ. ನಂತರ ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸನ್ನು ಹಾಕೋಬೇಕು. ನಾನಿಲ್ಲಿ ಸುಟ್ಟು ಹಾಕೋತಾ ಇದ್ದೀನಿ. ಪಲ್ಯಗಳನ್ನು ಮಾಡುವಂಥ ಸಮಯದಲ್ಲಿ ಈ ರೀತಿ ಸುಟ್ಟು ಅಥವಾ ಎಣ್ಣೆನಲ್ಲಿ ಹುರಿದು ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ನಂತರ ಪಲ್ಯದ ಪೌಡರ್ ನಾನು ಮೊದಲೇ ರೆಡಿ ಮಾಡ್ಕೋತೀನಿ. ಪಲ್ಯದ ಪೌಡ್ರು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ನೀರನ್ನು ಹಾಕ್ಬಿಟ್ಟು ರುಬ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಸಣ್ಣಗೆ ಈ ಒಂದು ಮಸಾಲೆಯನ್ನು ರುಬ್ಕೊಳ್ಬೇಕು. ನೋಡಿ, ರುಬ್ಬಿದ್ದಾಗಿದೆ. ಒಂದು 1/2 ಟೀಸ್ಪೂನ್ ಆಗುವಷ್ಟು ಕುರೆಶಿನಿ ಕಾಳನ್ನು ಹಾಕೋತಾ ಇದ್ದೀನಿ. ಇದನ್ನು ಹುಚ್ಚಳ್ಳಿ ಅಂತೇಳಿ ಕೂಡ ಕರೀತಾರೆ, ಇದರ ಚಟ್ನಿ ಕೂಡ ಮಾಡ್ಕೋತಾರೆ, ತುಂಬ ಚೆನ್ನಾಗಿರುತ್ತೆ. ಹುರಿದಿರೋವಂಥ ಕುರೆಶಿನಿ ಕಾಳನ್ನು ಹಾಕ್ಬಿಟ್ಟು ಒಂದು ರೌಂಡು ನಾನು ತುಂಬ ಇದನ್ನು ರುಬ್ಬೋಂಥ ಅವಶ್ಯಕತೆ ಇಲ್ಲ, ಒಂದು ರೌಂಡು ಹಾಗೇ ತರಿ ತರಿಯಾಗಿ ಅದು ಪೌಡ್ರ್ ಆಗಬೇಕಷ್ಟೇ, ಆ ರೀತಿ ರುಬ್ಕೋಬೇಕು. ನೋಡಿ, ಈ ಕಡೆ ನಾವು ಕಾಳು ಬೇಯಿಸಕಟ್ಟಿದ್ವಲ್ಲ, ಅದು ಕೂಡ ಚೆನ್ನಾಗಿ ಬೆಂದಿದೆ. ಇದು ಬೇಕಿತ್ತು ಅಂದರೆ ಒಂದು ವಿಷಲ್ ಕೂಗಿಸಿ ನಂತರ ಕೂಡ ಪಾತ್ರೆನಲ್ಲಿ ಮಾಡ್ಕೋಬೋದು, ಅಥವಾ ಕುಕ್ಕರಲ್ಲೇ ಮಾಡ್ತೀವಿ ಅಂದರೆ ಆ ರೀತಿ ಕೂಡ ಮಾಡ್ಕೋಬೋದು. ನಾನು ಇಲ್ಲಿ ಹಾಗೇ ಓಪನಲ್ಲಿ ಬೇಯಿಸ್ಕೊಂಡಿದ್ದೀನಿ, ಒಂದು 7-8 ನಿಮಿಷ ಚೆನ್ನಾಗಿ ಬೆಂದುಬಿಡತ್ತೆ. ನಂತರ ನಾನು ರುಬ್ಕೊಂಡಿರುವಂಥ ಮಸಾಲೆನ ಮೊದಲು ಹಾಕಿ ಕಲಸಿ ಅದಾದ ನಂತರ ಹೆಚ್ಚಿಟ್ಕೊಂಡಿರುವಂಥ ಬದನೆಕಾಯಿ ಹಾಕ್ತಾ ಇದ್ದೀನಿ. ನಂತರ ಸ್ವಲ್ಪ ಅರಿಶಿನದ ಪೌಡರ್ ಹಾಕೋತಾ ಇದ್ದೀನಿ. ನಂತರ ಕಲ್ಲು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾದ್ಮೇಲೆ ನೋಡಿ, ಈ ರೀತಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವೇನು ಅರಿಶಿನದ ಪುಡಿ ಹಾಕಿದ್ದೀವಿ, ಉಪ್ಪು, ಮಸಾಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಂತರ ಇದನ್ನು ಒಂದು 5-6 ನಿಮಿಷ ಬೇಯಿಸ್ಕೊಂಡ್ರೆ ನಮ್ಮ ಈ ಒಂದು ಕಡಲೆಕಾಳು, ಬಟಾಣಿ ಮತ್ತು ಬದನೆಕಾಯಿ ಹಾಕಿರುವಂಥ ಸೂಪರಾಗಿರುವಂಥ ಪಲ್ಯ ರೆಡಿಯಾಗುತ್ತೆ. ನೋಡಿ, ಇದು ಬೆಂದಿದೆ, ನಾನೀಗ ಗ್ಯಾಸನ್ನು ಆಫ್ ಮಾಡ್ಕೋತಾ ಇದ್ದೀನಿ. ಪಲ್ಯ ರೆಡಿಯಾಗಿದೆ. ಇನ್ನೇನು ಪಲ್ಯ ಆಗಿತ್ತಲ್ಲ, ಹಾಗೆ ಒಂದು ಹೊರಗಡೆ ಒಂದು ರಂಗೋಲಿ ಹಾಕೋಣ ಅಂಥೇಳಿ ಬಂದಿದ್ದೆ. ಮೊದಲು ಎಲ್ಲ ಹೊರಗಡೆ ಎಲ್ಲ ನೀರು ಹಾಕೋತಾ ಇದ್ದೀನಿ. ನೀರು ಹಾಕಾದ್ಮೇಲೆ ನಾನು ಬೆಳಗ್ಗೆ ಹೊತ್ತು ತುಂಬ ದೊಡ್ಡದಾಗಿರೋವಂಥದ್ದು ಏನು ರಂಗೋಲಿ ಹಾಕೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗೋರು ಇರ್ತಾರೆ, ಅದಕ್ಕೋಸ್ಕರ ತುಂಬ ಟೈಮ್ ಆಗುತ್ತೆ ಅಂಥೇಳಿ ತುಂಬ ಚಿಕ್ಕನಾಗಿರೋವಂಥ ತುಂಬ ಬೇಗ ಆಗುವಂಥ ಒಂದು ಪುಟ್ಟ ರಂಗೋಲಿನ ಹಾಕ್ಬಿಟ್ಟು ಹೋಗ್ತೀನಿ. ಕೆಲವೊಬ್ಬರು ಬೆಳಗ್ಗೆ ಎದ್ದ ತಕ್ಷಣವೇ ಹಾಕ್ತಾರೆ, ಅಂದರೆ ನನಗೆ ಟೈಮ್ ಆಗೋದಿಲ್ಲ, ಮೊದಲು ಸ್ವಲ್ಪ ಅಡುಗೆ ಮನೆಯಲ್ಲಿ ಏನಾದರೂ ಮಾಡಿಟ್ಟು ನಂತರ ನಾನು ಹೊರಗಡೆ ಬರ್ತೀನಿ ಎಲ್ಲ ಗುಡಿಸಿ ಈ ರೀತಿ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಲಿಕ್ಕೆ, ಯಾಕಂದರೆ ಮಕ್ಕಳಿಗೆ ತುಂಬ ಲೇಟ್ ಆಗಿಬಿಡುತ್ತೆ ನಾನು ಇಲ್ಲಿ ಹೊರಗಡೆ ನಿಂತ್ಬಿಟ್ರೆ ಅಂಥೇಳಿ. ಇದಷ್ಟು ಕೆಲಸಗಳಾದಮೇಲೆ ಸ್ವಲ್ಪ ಸಮಾಧಾನ ಅನಿಸುತ್ತೆ. ಈ ಸಮಯದಲ್ಲಿ ನಾನು ಒಂದು ಗ್ಲಾಸಷ್ಟು ಕಾಫಿನ ಕುಡಿತೀನಿ. ನಮ್ಮ ಮನೆಯಲ್ಲಿ ಯಾರೂ ಬೆಳಗ್ಗೆ ಬೆಳಗ್ಗೆ ಈ ರೀತಿ ಕಾಫಿ ಟೀ ಕುಡಿಯೋದಿಲ್ಲ, ನಮ್ಮ ಮನೆಯವರು ಕುಡಿತಾರೆ, ಆದರೆ ತಿಂಡಿಯ ನಂತರ ಅವರು ಕುಡಿಯೋದು.
ಬೆಳಗ್ಗೆ ನಾನು ಒಬ್ಬಳೆ ಕುಡಿಯೋದು, ಹಾಗಾಗಿ ಒಂದೇ ಒಂದು ಗ್ಲಾಸಷ್ಟು ಕಾಸ್ಕೊಳ್ತೀನಿ. ನೋಡಿ, ನನ್ನ ಮಾರ್ನಿಂಗ್ ಕಾಫಿ ರೆಡಿಯಾಗಿದೆ. ಇದನ್ನು ಕುಡಿದ್ಬಿಟ್ಟು ನಂತರ ಉಳಿದಿರುವಂಥ ಕೆಲಸಗಳನ್ನು ಮಾಡ್ಕೋತೀನಿ. ಈ ಕಡೆ ಪಲ್ಯ ಆಗಿತ್ತಲ್ವ, ಇನ್ನು ರೊಟ್ಟಿ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನಾನು ಹಿಟ್ಟನ್ನು ಹದ ಮಾಡ್ಕೋತಾ ಇದ್ದೀನಿ. ಒಂದು 2.5 ಗ್ಲಾಸ್ ಆಗುವಷ್ಟು ನೀರನ್ನು ಕುದಿಲಿಕ್ಕಿಟ್ಟಿದೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದು ಚೆನ್ನಾಗಿ ಕುದಿ ಬರೋವಂಥ ಸಮಯದಲ್ಲಿ ಹಿಟ್ಟನ್ನು ಹಾಕಿಬಿಟ್ಟು, ಅಂದರೆ ನಾವು ಮುದ್ದೆಗೆಲ್ಲ ಹಾಕ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ಹಾಕಬೇಕು. ಹಿಟ್ಟು ತುಂಬ ಈ ರೀತಿ ಹದ ಮಾಡುವಂಥ ಸಮಯದಲ್ಲಿ ಮುದ್ದೆ ಆಗಿಬಿಟ್ರೆ ಅದು ನಮ್ಗೆ ನಾದ್ಕೊಳ್ಳೋದಕ್ಕೆ ಮತ್ತು ರೊಟ್ಟಿ ಲಟ್ಟಿಸೋದಕ್ಕೆ ಸರಿಯಾಗೋದಿಲ್ಲ, ತುಂಬ ಅಂಟ್ತಾ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಈ ರೀತಿ ನೋಡಿ ಹುಡಿ ಹುಡಿಯಾಗಿರಬೇಕದು, ಉದುರುದ್ರಾಗಿ ಈ ರೀತಿ ಹಿಟ್ಟನ್ನು ಮಾಡಿಕೊಂಡು ನಂತರ ಸ್ವಲ್ಪ ಸ್ವಲ್ಪ ಕೈಗೆ ನೀರನ್ನು ಅಂಟಿಸ್ಕೊಂಡು ನಾವು ಚೆನ್ನಾಗಿ ನಾದ್ಕೊಂಡು ರೊಟ್ಟಿಯನ್ನು ಮಾಡಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ತುಂಬ ಸಮಯಗಳವರೆಗೆ ಅದು ತುಂಬ ಸಾಫ್ಟಾಗಿ ಇರುವಂಥ ರೊಟ್ಟಿಯನ್ನು ನಾವು ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಇರಬೇಕು ಹಿಟ್ಟು. ನೀವು ಬರೀ ಹಿಟ್ಟಿಂದ ಮಾಡ್ಕೋತೀವಿ ಅಂದರೆ ಹಿಟ್ಟಿಂದನೂ ಮಾಡ್ಕೋಬೋದು, ಅಥವಾ ಅನ್ನ ಬಳಸಿ ಉಳಿದಿರುವಂಥ ಅನ್ನನ ಬಳಸಿ ಕೂಡ ನೀವು ರೊಟ್ಟಿನೇ ಮಾಡ್ಕೋಬೋದು. ಆ ಒಂದು ವಿಡಿಯೋ ಬೇಕಿತ್ತು ಅಂದರೆ ಖಂಡಿತವಾಗ್ಲೂ ನಮ್ಮ ಚಾನಲಲ್ಲಿದೆ, ಅದನ್ನು ಕೂಡ ನೀವು ಚೆಕ್ ಮಾಡಿ ಉಳಿದಿರುವಂಥ ಅನ್ನನ ಸೇರಿಸಿ ಯಾವ ರೀತಿಯಾಗಿ ತುಂಬ ಸಾಫ್ಟಾಗಿರುವಂಥ ರೊಟ್ಟಿಯನ್ನು ಮಾಡ್ಕೊಳ್ಳೋದು ಅಂತೇಳಿ ಕೂಡ ತೋರಿಸಿದ್ದೀನಿ. ಅದನ್ನು ಬೇಕಿತ್ತು ಅಂದರೆ ಚೆಕ್ ಮಾಡಿ ನೋಡಿ. ಈ ರೀತಿ ಒಮ್ಮೆ ನಾದ್ಕೊಂಡಿರುವಂಥ ಹಿಟ್ಟನ್ನು ಮತ್ತೆ ಈ ರೀತಿ ಮಣೆ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಗಂಟುಗಳಿರಬಾರ್ದು, ಜೊತೆಗೆ ತುಂಬ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಒಂದ್ಸತಿ ನಾದ್ಕೊಳ್ಳಿ. ನಂತರ ತುಂಬ ದೊಡ್ಡದಾಗಿರುವಂಥ ರೊಟ್ಟಿ ಬೇಕಿತ್ತು ಅಂದರೆ ಉಂಡೆನ ದೊಡ್ಡದು ಮಾಡ್ಕೊಳ್ಳಿ, ಇಲ್ಲ ಮೀಡಿಯಮ್ ಬೇಕಿತ್ತು ಅಂದರೆ ಈ ರೀತಿ ಚಿಕ್ಕ ಚಿಕ್ಕನಾಗಿರುವಂಥ ಉಂಡೆನ ಮಾಡಿಕೊಂಡು ಎಲ್ಲನೂ ಒಂದು ಕಡೆ ಇಟ್ಕೊಂಡು ನಂತರ ಮಣೆ ಮೇಲೆ ಸ್ವಲ್ಪ ನೋಡಿ ಈ ರೀತಿ ಒಣ ಹಿಟ್ಟನ್ನು ಹಾಕ್ಬಿಟ್ಟು ಎಡ್ಜನ್ನು ನೋಡಿ ಈ ರೀತಿ ಕೈಯಿಂದ ನೀಟಾಗಿ ಸರಿ ಮಾಡ್ಕೋಬೇಕು. ಎಡ್ಜು ಮೊದಲೇ ಹೊಡೆದ್ಬಿಟ್ರೆ ನಾವು ರೊಟ್ಟಿ ಲಟ್ಸುವಂಥ ಸಮಯದಲ್ಲಿ ಮತ್ತೆ ಅದು ಜಾಸ್ತಿ ಅಗಲ ಆಗುತ್ತೆ, ಒಡೆದು ಬಿಡುತ್ತೆ. ಅದಕ್ಕೋಸ್ಕರ ಮೊದಲು ಎಡ್ಜನ್ನು ನೀಟಾಗಿ ಸರಿ ಮಾಡಿಕೊಂಡು ನಂತರ ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ತಾ ರೊಟ್ಟಿಗಳನ್ನು ಲಟ್ಟಿಸ್ಕೋಬೇಕು. ನಾನಿಲ್ಲಿ ಒಂದು ತಟ್ಟೆ ಮೇಲೆ ಹಾಕುತ್ತಾ ಇದ್ದೀನಿ. ನೀವು 10-15-20 ರೊಟ್ಟಿಗಳನ್ನು ಕೂಡ ಈ ರೀತಿ ಲಟ್ಟಿಸಿ ಲಟ್ಟಿಸಿ ಇಟ್ಟು ನಂತರ ಕೂಡ ನೀವು ಬೇಯಿಸ್ಕೊಳ್ಬೋದು, ಒಂದು ಕೂಡ ಅಂಟೋದಿಲ್ಲ. ಈ ರೀತಿ ಚೆನ್ನಾಗಿ ಲಟ್ಟಿಸ್ಕೋಬೇಕು. ನಂತರ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಕೊನೆಯಲ್ಲಿ ಕೂಡ ಬೇಯಿಸ್ಕೋಬೋದು. ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ರೊಟ್ಟಿಯನ್ನು ಬೇಯಿಸುವಂಥ ಸಮಯದಲ್ಲೇ ಲಟ್ಟಿಸಿ ಲಟ್ಟಿಸಿ ಹಾಗೆಯೇ ಬೇಯಿಸ್ತಾರೆ. ನಾನು ತುಂಬ ಈಸಿ ಆಗುತ್ತೆ, ತುಂಬ ಬೇಗ ಆಗುತ್ತೆ ಅಂತೇಳಿ ಈ ರೀತಿ ಮಾಡ್ಕೋತಾ ಇದ್ದೀನಿ. ನೋಡಿ, ಹಿಟ್ಟಿನ ಭಾಗ ಏನಿರುತ್ತೆ ಅದ್ರ ಮೇಲ್ಗಡೆ ಸ್ವಲ್ಪ ನೀರನ್ನು ಹಚ್ಚಿಬಿಟ್ಟು ಎರಡೂ ಕಡೆ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ಉಬ್ಬಿ ಬರುವಂಥ ತುಂಬ ಸಾಫ್ಟಾಗಿರುವಂಥ ಅಕ್ಕಿ ರೊಟ್ಟಿ ರೆಡಿಯಾಗುತ್ತೆ. ನೀವು ನೋಡ್ಬೋದು ಇಲ್ಲಿ ತುಂಬ ಸಾಫ್ಟಾಗಿ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ, ಹೂವಿನ ರೀತಿ ಹತ್ತಿ ರೀತಿ ಅಂತೆಲ್ಲ ಆ ರೀತಿ ರೊಟ್ಟಿ ರೆಡಿಯಾಗಿದೆ. ತಿಂಡಿ ಕೆಲಸ ಒಂದು ಮುಗಿದ್ರೆ ನಮಗೆ ಅರ್ಧ ಸಮಾಧಾನ ಸಿಗುತ್ತೆ ಅಂತಲೇ ಹೇಳ್ಬೋದು. ನಂತರ ನಾನಿಲ್ಲಿ ಸ್ವಲ್ಪ ಈ ರೀತಿ ಎಲ್ಲಿ ಏನೇನು ವಸ್ತುಗಳು ಬಿದ್ದಿರುತ್ತೆ ಅದನ್ನೆಲ್ಲ ತೆಗೆದಿಟ್ಬಿಟ್ಟು ನಂತರ ದಿವಾನ್ ಕಟ್ ಮೇಲೆ ಹಾಕುವಂಥ ಎಲ್ಲ ಒಂದು ಕವರ್ಗಳನ್ನು ನೋಡಿ ಈ ರೀತಿ ನೀಟಾಗಿ ಹಾಸ್ಕೋತಾ ಇದ್ದೀನಿ. ಈ ರೀತಿ ಕೆಲಸಗಳನ್ನು ನಾವು ಸಮಯ ಸಿಕ್ಕಾಗಿ ಮಾಡ್ಕೊಂಬಿಟ್ರೆ ನಮಗೆ ಗುಡಿಸಿ ಒರೆಸ್ಕೊಳ್ಳುವಂಥ ಸಮಯದಲ್ಲಿ ತುಂಬ ಸುಲಭ ಆಗುತ್ತೆ, ಜೊತೆಗೆ ಯಾವಾಗಲೂ ಮನೆ ಕೂಡ ಕ್ಲೀನಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಮೊದಲು ಈ ರೀತಿ ಕೆಲಸಗಳನ್ನು ಮಾಡ್ಕೊಂಬಿಡ್ತೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಮನೆ ಒಂಥರ ಗಲೀಜಾಗಿದೆ ಅಂತಲೂ ಅನಿಸೋದಿಲ್ಲ, ಜೊತೆಗೆ ಹರಡಿದೆ ಅಂತಲೂ ಅನಿಸೋದಿಲ್ಲ. ನಂತರ ತಿಂಡಿ ಕೆಲಸ ಆದ ತಕ್ಷಣ ಇವತ್ತು ಮಕ್ಕಳಿಗೆ ರಜಾ ಇತ್ತು, ಹಾಗಾಗಿ ನಾನು ಅವ್ರಿಗೆ ಬಾಕ್ಸಿಗೆ ಹಾಕೋದಾಗಲಿ ಅಥವಾ ತಲೆ ಬಾಚೋದು ಈ ರೀತಿ ಏನು ಕೆಲಸಗಳಿರಲಿಲ್ಲ, ಹಾಗಾಗಿ ನಾನು ಈ ರೀತಿ ಮೊದಲು ಗುಡ್ಸು ಒರೆಸ್ಕೊಂಬಿಡೋಣ ಅಂಥೇಳಿ ಬಂದೆ. ಅಡುಗೆ ಮನೆ ಮೊದಲು ಕ್ಲೀನ್ ಮಾಡಿಕೊಂಡೆ, ಎಲ್ಲ ಪಾತ್ರೆಗಳೆಲ್ಲ ತೊಳೆಯೋದಕ್ಕೆ ಇಟ್ಬಿಟ್ಟು ಅಡುಗೆ ಮನೆಯೆಲ್ಲ ಒರೆಸ್ಕೊಂಡು ಅದಾದ ನಂತರ ನಾನಿಲ್ಲಿ ಕಸ ಗುಡಿಸ್ಕೋತಾ ಇದ್ದೀನಿ. ಕಸ ಗುಡಿಸಿ ಮನೆ ಒರೆಸ್ಕೊಂಬಿಟ್ರೆ ಕಂಪ್ಲೀಟಾಗಿ ಒಂದು ಅರ್ಧ ಭಾಗದಷ್ಟು ಕೆಲಸ ಮುಗ್ದ ಹಾಗೇ ಅಂತಲೇ ಹೇಳ್ಬೋದು. ಗುಡಿಸಿದಾದ ತಕ್ಷಣವೇ ನಾನೇನು ಮಾಡ್ತೀನಿ, ಮತ್ತೆ ಮಕ್ಕಳು ಅಲ್ಲಿ ಇಲ್ಲಿ ತುಳಿತಾರೆ, ಪೇಪರ್ ಪೀಸು ಅದು ಇದು ಮತ್ತೆ ಕಟ್ ಮಾಡಿ ಬಿಸಾಕ್ತಾನೆ ಇರ್ತಾರೆ, ಮತ್ತೆ ಗುಡಿಸ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಗುಡಿಸಿದ ತಕ್ಷಣವೇ ನಾನೇನು ಮಾಡ್ತೀನಿ, ಈ ರೀತಿ ನೆಲ ಒರೆಸ್ಕೊಂಬಿಡ್ತೀನಿ. ನೆಲ ಒರೆಸ್ಕೊಂಬಿಟ್ರೆ ಏನಾಗುತ್ತೆ, ನಮಗೆ ಸಮಾಧಾನ, ಮನೆ ಕಂಪ್ಲೀಟಾಗಿ ಕ್ಲೀನ್ ಆದಂಗೆ ಅನಿಸುತ್ತೆ. ಅದಕ್ಕೋಸ್ಕರ ಗುಡಿಸಿದ ತಕ್ಷಣ ನಾನು ನೆಲನ ಒರೆಸ್ಕೊಂಬಿಡ್ತೀನಿ. ಆ ತಕ್ಷಣದಲ್ಲಿ ನಾನೇನು ಮಾಡ್ತೀನಿ, ತೊಳೆದಿರೋಂಥ ಪಾತ್ರೆಗಳೇನಿರುತ್ತೆ ಅದನ್ನು ಅದರ ಜಾಗದಲ್ಲೇ ಇಟ್ಬಿಡ್ತೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅಡುಗೆ ಮನೆ ಕೂಡ ತುಂಬ ಕ್ಲೀನಾಗಿರುತ್ತೆ, ಜೊತೆಗೆ ಅಡುಗೆ ಮನೆಯಲ್ಲಿ ಮತ್ತೆ ಯಾವುದೇ ರೀತಿ ಕೆಲಸಗಳು ಬಾಕಿ ಉಳಿಯೋದಿಲ್ಲ ಅಂಥೇಳಿ ಈ ರೀತಿ ತೊಳೆದಿರೋಂಥ ಪಾತ್ರೆಗಳನ್ನು ತಕ್ಷಣದಲ್ಲೇ ಅದರ ಜಾಗದಲ್ಲಿ ತೆಗೆದು ಇಟ್ಬಿಡ್ತೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮತ್ತೆ ಅದನ್ನೇ ಮಾಡಬೇಕು ಅನ್ನೋವಂಥದ್ದು ಏನಿರಲ್ಲ, ಜೊತೆಗೆ ಅದು ಸಾಮಾನುಗಳನ್ನು ನೋಡಿದಾಗ ತುಂಬ ಕಿರಿಕಿರಿ ಅನಿಸ್ತಾ ಇರುತ್ತೆ, ಅಯ್ಯೋ ಇದನ್ನು ಮಾಡಿಲ್ಲ ಮಾಡಿಲ್ಲ ಅಂತೇಳಿ. ಅದಕ್ಕೋಸ್ಕರ ತಕ್ಷಣದಲ್ಲೇ ಆ ಕೆಲಸಗಳನ್ನು ನಾನು ಮಾಡ್ಕೊಬಿಡ್ತೀನಿ. ನೋಡಿ, ಅಡುಗೆ ಮನೆ ಕೂಡ ತುಂಬಾ ಕ್ಲೀನಾಗಿದೆ ಅಂತಲೇ ಹೇಳ್ಬೋದು. ಎಲ್ಲ ಗುಡಿಸಿ ಒರೆಸಿ ಅಡುಗೆ ಮನೆ ಕೂಡ ಒರೆಸಿದ್ದಾಗಿದೆ, ಪಾತ್ರೆಗಳು ಕೂಡ ಜೋಡಿಸಿದ್ದಾಗಿದೆ, ಕಂಪ್ಲೀಟಾಗಿ ಕ್ಲೀನಾಗಿದೆ. ಇನ್ನು ಮನೆ ಕೂಡ ಎಲ್ಲ ಗುಡಿಸಿ ಒರೆಸಿರೋದ್ರಿಂದ ಮನೆ ಕೂಡ ಕಂಪ್ಲೀಟಾಗಿ ಕ್ಲೀನಾಗಿದೆ. ಇನ್ನು ಇವತ್ತು ಮಕ್ಕಳಿಗೆ ಸ್ಕೂಲ್ ಇರಲಿಲ್ಲ, ರಜಾ ಇತ್ತು, ಹಾಗಾಗಿ ಅವರು ಬೆಳಗ್ಗೆ ಸ್ನಾನ ಎಲ್ಲ ಮಾಡ್ಕೊಂಡಿದ್ರು. ಅವರಿಗೂ ಕೂಡ ತಿಂಡಿ ಹಾಕಿಬಿಟ್ಟು ತೊಳೆಯೋಂಥ ಬಟ್ಟೆ ಏನಿತ್ತು ಅದನ್ನೆಲ್ಲ ಮಿಷಿನಿಗೆ ಹಾಕಿಬಿಟ್ಟು ಮಿಷಿನ್ ಕೂಡ ಆನ್ ಮಾಡಿ
ಇನ್ನೆಲ್ಲ ಕಂಪ್ಲೀಟಾಗಿ ಮುಗ್ದಿತ್ತಲ್ಲ, ಹಾಗಾಗಿ ನಾನು ಕೂಡ ಸ್ನಾನಕ್ಕೆ ಹೋದೆ. ಸ್ನಾನ ಮುಗಿಸ್ಕೊಂಡು ಬಂದೆ, ನಾನೆಲ್ಲ ಮಾಡ್ಕೊಂಡು ಸ್ನಾನ ಮಾಡ್ಕೊಂಬರೋ ಅಷ್ಟರಲ್ಲಿ 12 ಗಂಟೆ ಆಗಿತ್ತು. ಟೈಮ್ ಆಗಲೇ 12 ಗಂಟೆ ಆಗೋಗಿತ್ತು. ಇನ್ನೇನು ತಿಂಡಿ ತಿನ್ನೋಣ ಅನ್ನೋ ಅಷ್ಟರಲ್ಲಿ ಬಟ್ಟೆ ಕೂಡ ಬಂದುಬಿಟ್ಟಿತ್ತು, ಹಾಗಾಗಿ ಬಟ್ಟೆನೆಲ್ಲ ಒಣಗಾಗ್ತೆ. ಬಿಸಿಲು ಕೂಡ ತುಂಬ ಚೆನ್ನಾಗಿತ್ತು, ಬಿಸಿಲಲ್ಲಿ ಹಾಕಿದ್ರೆ ನೀರೆಲ್ಲ ಆರ್ಕೊಳ್ಳುತ್ತೆ, ಬಟ್ಟೆ ಕೂಡ ಚೆನ್ನಾಗಿ ಒಣಗುತ್ತಲ್ಲ, ಹಾಗಾಗಿ ನೀಟಾಗಿ ಬಟ್ಟೆಗಳನ್ನು ಒಂದೊಂದೇ ನೋಡಿ ಈ ರೀತಿ ನೀಟಾಗಿ ನಾನು ಒಣಗಾಕ್ದೆ. ಒಣಗಾಕಿ ಇದು ಒಂದು 2-3 ಗಂಟೆಗೆಲ್ಲ ಚೆನ್ನಾಗಿ ಒಣಗಿಬಿಡತ್ತೆ, ತುಂಬ ಬಿಸಿಲಿತ್ತಲ್ಲ ಹಾಗಾಗಿ ಚೆನ್ನಾಗಿ ಒಣಗುತ್ತೆ ಅಂಥೇಳಿ ಮೊದಲು ಬಟ್ಟೆನ ಒಣಗ ಹಾಕಿದೆ. ನಂತರ ನಾನು ನನ್ನ ತಿಂಡಿನ ತಿನ್ಕೊಂಡೆ. ಇದಾಗಿತ್ತು ಇವತ್ತಿನ ನನ್ನ ಮಾರ್ನಿಂಗ್ ರೊಟೀನ್ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮತ್ತಷ್ಟು ಹೊಸ ವಿಡಿಯೋಗಳನ್ನು ನೀವು ನೋಡಬೇಕು ಅಂತ ಅಂದ್ಕೊಳ್ಳೋದಾದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಪ್ರತಿದಿನದ ವಿಡಿಯೋಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.